ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗಡೆ ಪ್ರಾಣ ಪ್ರತಿಷ್ಠೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಯಾವಾಗ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಐದ್ನೂರು ವರ್ಷಕ್ಕೂ ಅಧಿಕ ಕಾಲದ ಹೋರಾಟ ತ್ಯಾಗ ಬಲಿದಾನದ ನಂತರ ನಮ್ಮ ರಾಮ್ಲಲ್ಲಾ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ವಿಜೃಂಭಣೆಯಿಂದ ಎಂಟರ್ ಆದ ಅಲ್ಲ ಸೊ ಬಹಳಷ್ಟು ಜನರಿಗೆ ಏನಿದು ಪ್ರಾಣ ಪ್ರತಿಷ್ಠೆ ಅನ್ನುವಂಥ ಕ್ಯೂರಿಯಾಸಿಟಿ ಜೊತೆಗೆ ವೆಸ್ಟರ್ನ್ ಮೀಡಿಯಾ ಕೂಡ ಈ ಒಂದು ಟರ್ಮ್ ಅನ್ನ ಅದೇ ರೀತಿಯಲ್ಲಿ ನ್ಯೂಸಲ್ಲಿ ಟೆಲಿಕಾಸ್ಟ್ ಮಾಡಿದ್ವು ಪ್ರಾಣ ಪ್ರತಿಷ್ಠಾ ಅಂತಾನೆ ಟೆಲಿಕಾಸ್ಟ್ ಮಾಡಿದ್ವು ನಮ್ಮಲ್ಲಿ ಕೆಲವರಿಗೆ ನಮ್ಮ ಹಿಂದೂ ಧರ್ಮದ ರಿಚುವಲ್ಸ್ ಬಗ್ಗೆ ಕಸ್ಟಮ್ಸ್ ಬಗ್ಗೆ ಪದ್ಧತಿ ಬಗ್ಗೆ ಒಂಥರ ಉಡಾಫೆ ಆಗಿರುವಂತಹ ಆಟಿಟ್ಯೂಡ್ ಇದೆ ಏ ಇದೆಲ್ಲ ಮೂಢನಂಬಿಕೆ ಏನ್ ವಿಗ್ರಹದೊಳಗಡೆ ಏನ್ ಪ್ರಾಣ ಇರಕ್ಕೆ ಸಾಧ್ಯ ನಮ್ದೆಲ್ಲ ಕಲ್ಪನೆ ಅದು ಭ್ರಮೆ ಅದು ಈ ರೀತಿ ಉಡಾಫೆ ಬೇರೆ ಅವ್ರ ಜೊತೆಗೆ ಬೇರೆ ಮತ ಬೇರೆ ಬಿಲೀಫ್ ಸಿಸ್ಟಮ್ನವ್ರ ಜೊತೆ ನಮ್ಮವರೇ ಮಾತಾಡೋರು ಇದ್ದಾರೆ ಇವತ್ತಿನ ಸನಾತನ ಕಥನದ ಎಪಿಸೋಡ್ ನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದು ಮೂಢ ನಮ್ಮ ಕಲ್ಪನೆನ ಭ್ರಮೆನ ಅಥವಾ ಸೈಂಟಿಫಿಕಲಿ ಅದನ್ನ ಹೇಗಾದ್ರೂ ಅನಲೈಸ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಪ್ರಾಣ ಪ್ರತಿಷ್ಠಾಪನೆ ಅಥವಾ ಪ್ರಾಣ ಪ್ರತಿಷ್ಠೆ ಇದನ್ನ ಲಿಟ್ರಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಮೊದಲೇ ಹೇಳ್ತೀನಿ ಸಂಸ್ಕೃತವನ್ನ ಎಕ್ಸಾಕ್ಟ್ ನಾವು ಟ್ರಾನ್ಸ್ಲೇಟ್ ಮಾಡೋಕೆ ಯಾವುದೇ ಲ್ಯಾಂಗ್ವೇಜಲ್ಲಿ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂಸ್ಕೃತದಲ್ಲಿ ಇರುವಂತಹ ಶಬ್ದ ಕೋಶ ಅನ್ನುವಂಥದ್ದು ಯಾವುದೇ ಭಾಷೆಯಲ್ಲೂ ಕೂಡ ಇವತ್ತಿಗೂ ನಮಗೆ ನೋಡೋಕ್ ಸಿಗೋದಿಲ್ಲ ಹಾಗಾಗಿ ಲೂಸ್ ಟ್ರಾನ್ಸ್ಲೇಷನ್ ಅನ್ನ ಮಾಡಿದ್ರೆ ಬೈಸೆಕ್ಟ್ ಮಾಡಿ ಹೇಳ್ತೀನಿ ಪ್ರಾಣ ಪ್ರತಿಷ್ಠೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣ ಅಂತಂದ್ರೆ ಏನು ವೈಟಾಲಿಟಿ ಇವಾಗ ನನ್ನೊಳಗಡೆ ಪ್ರಾಣ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಾನು ಐಸ್ ಬ್ಲಿಂಕ್ ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಕೆಲವೊಂದಷ್ಟು ವಿಚಾರವನ್ನ ನಿಮಗೆ ಹೇಳ್ತಾ ಇದ್ದೀನಿ ಇಂಟರಾಕ್ಷನ್ ನಡೀತಾ ಇದೆ ಇದೆಲ್ಲದಕ್ಕೂ ಫಂಡಮೆಂಟಲ್ ಥಿಂಗ್ ಏನಪ್ಪಾ ಅಂತಂದ್ರೆ ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹದ ಒಳಗಡೆ ಪ್ರಾಣ ಅನ್ನುವಂಥದ್ದು ಇದೆ ಅನ್ನೋದಕ್ಕೆ ಫಂಡಮೆಂಟಲ್ ಪ್ರೂಫ್ ಅಂತಂದ್ರೆ ಬ್ರೀದಿಂಗ್ ಪ್ರತಿಷ್ಠೆ ಅಂತಂದ್ರೆ ಅಸ್ತಿ ಅಸ್ತಿತ್ವ ಅನ್ನುವಂಥದ್ದು ಎಕ್ಸಿಸ್ಟೆನ್ಸ್ನಲ್ಲಿ ಇದೆ ಅಂತ ನನ್ನ ದೇಹದ ಒಳಗಡೆ ಪ್ರಾಣ ಇದೆ ಅನ್ನೋದಕ್ಕೆ ಪ್ರೂಫ್ ಏನು ಅಂತಂದ್ರೆ ನಾನು ಉಸಿರಾಟವನ್ನು ಮಾಡ್ತಾ ಇರುವಂಥದ್ದು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು ಏನಪ್ಪಾ ಅಂತಂದ್ರೆ ಪ್ರಾಣ ಅಂತಂದ್ರೆ ಏನು ಅಂತಂದ್ರೆ ಇಟ್ಸ್ ಅ ಮೂಮೆಂಟ್ ಆಫ್ ವಾಯು ಈ ಪ್ರತಿಷ್ಠಾಪನೆ ಅನ್ನುವಂಥದ್ದನ್ನ ಒಂದು ಜೀವ ಇಲ್ಲದೆ ಇರುವಂತಹ ಆಬ್ಜೆಕ್ಟ್ ನಲ್ಲಿ ಅದರಲ್ಲೂ ಕಲ್ನಲ್ಲಿ ಹೇಗ್ ಮಾಡಕ್ ಸಾಧ್ಯ ಕೆಲವೊಂದಷ್ಟು ಜನ ಇವತ್ತಿಗೂ ಬೇರೆ ಬಿಲೀಫ್ ಸಿಸ್ಟಮ್ ಅವರು ನಮ್ಮನ್ನ ಆಡ್ಕೊಳ್ಳೋದಿದೆ ಕಾಫಿರ್ ಅಂತ ಹೇಳೋರಿದ್ದಾರೆ ಸ್ಟೋನ್ ಪೂಜೆಯನ್ನ ಮಾಡ್ತಾರೆ ಅವರು ದಡ್ರು ಅವರು ಅಂತ ಹೇಳ್ತಾರೆ ಮೂಢನಂಬಿಕೆಯನ್ನ ಪ್ರಸಾರ ಮಾಡುವಂಥವ್ರು ಅಂತ ಹೇಳ್ತಾರೆ ಲೆಟ್ ಮಿ ಟೆಲ್ ಯು ವಿ ಡೂ ನಾಟ್ ವರ್ಷಿಪ್ ಸ್ಟೋನ್ಸ್ ವಿ ವರ್ಷಿಪ್ ಡಿವೈನ್ ಥ್ರೂ ಸ್ಟೋನ್ ಏನಕ್ಕೆ ಸಿ ದೇವರು ಅನ್ನುವಂಥದ್ದು ಅಥವಾ ಈ ಯೂನಿವರ್ಸ್ ಅಂತ ಹೇಳಿ ನೀವು ಏಥಿಸ್ಟ್ ಆಗಿದ್ರಿ ಅಂತಂದ್ರೆ ನೀವು ಸೈಂಟಿಫಿಕಲಿ ಮಾತ್ರ ಎಲ್ಲವನ್ನ ಅಪ್ರೂವ್ ಮಾಡ್ತೀರಾ ಅಂತಂದ್ರೆ ಎವ್ರಿಬಡಿ ಬಿಲೀವ್ಸ್ ದರ್ ಈಸ್ ಸಮಥಿಂಗ್ ಕಾಲ್ಡ್ ಎನರ್ಜಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅದನ್ನ ನಾನು ಒಂದು ಇಂಡಿವಿಜುವಲ್ ವ್ಯಕ್ತಿಯಾಗಿ ನನ್ನ ವೈಚಾರಿಕ ನೆಲೆಗಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಆಲೋಚನೆ ಏನಪ್ಪಾ ಅಂತಂದ್ರೆ ಓಕೆ ಅದಕ್ಕೊಂದು ರೂಪ ಕೊಡ್ತೀನಿ ಬಣ್ಣ ಕೊಡ್ತೀನಿ ಗುಣಲಕ್ಷಣವನ್ನ ಕೊಡ್ತೀನಿ ಅದನ್ನ ನಾನು ಒಂದು ಪದ್ಧತಿಯ ಪ್ರಕಾರ ಫಾಲೋ ಮಾಡ್ತಾ ಹೋಗ್ತೀನಿ ಸೋ ದ್ಯಾಟ್ ನನ್ನ ಕಾನ್ಶಿಯಸ್ನೆಸ್ ಅನ್ನೋದು ಆ ಯೂನಿವರ್ಸ್ ಕಾನ್ಶಿಯಸ್ನೆಸ್ ಜೊತೆ ಎಲಿವೇಟ್ ಆಗಬಹುದು ಅನ್ನುವಂತಹ ಒಂದು ಉದ್ದೇಶ ದೇವರು ಅನ್ನುವಂತಹ ಕಾನ್ಸೆಪ್ಟ್ ಬರೋದು ಹೇಗೆ ಅಂತಂದ್ರೆ ದೇವರಿಗೋಸ್ಕರ ಮಾಡ್ಕೊಂಡಿರೋದಲ್ಲ ನಮಗೋಸ್ಕರ ಮಾಡ್ಕೊಂಡಿರೋದು ನಮ್ಮ ಉದ್ಧಾರಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು ಅದಕ್ಕೋಸ್ಕರನೇ ನಮ್ಮ ದೇವಸ್ಥಾನ ಅನ್ನುವಂಥದ್ದು ಏನಿದೆ ಇಟ್ಸ್ ನಾಟ್ ಓನ್ಲಿ ಅ ಪ್ಲೇಸ್ ಆಫ್ ವರ್ಷಿಪ್ ಇಟ್ಸ್ ಅ ಪ್ಲೇಸ್ ಆಫ್ ರಿಜುವನೇಷನ್ ಆಂಡ್ ಟ್ರಾನ್ಸ್ಫರ್ಮೇಶನ್ ನಾವು ದೇವಸ್ಥಾನಕ್ಕೆ ಹೋದಾಗಿಂದ ಅಲ್ಲಿಂದ ವಾಪಸ್ ಬರೋವರೆಗೂ ಏನೇನ್ ಆಗುತ್ತೆ ಅನ್ನೋದನ್ನ ಒಂದು ಜಾಗೃತ ಮನಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವರ ವಿಗ್ರಹವನ್ನ ನೋಡ್ತೀವಿ ಲೆಟ್ ಮಿ ರಿಪೀಟ್ ದೇವರ ಮೂರ್ತಿ ಅಲ್ಲ ದೇವರ ವಿಗ್ರಹ ಯಾಕೆಂತಂದ್ರೆ ಈಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಬೇರೆ ಅವ್ರ ಮೂರ್ತಿ ಅನ್ನೋದು ಸಿಗತ್ತೆ ಹಾಗೆ ಕೆಲವು ಜನ ಅವ್ರವ್ರದೇ ಮೂರ್ತಿಯನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಆದ್ರೆ ಆ ಮೂರ್ತಿಗೂ ಈ ಮೂರ್ತಿಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಇದು ವಿಗ್ರಹವಾಗಿ ಕನ್ವರ್ಟ್ ಆಗತ್ತೆ ಯಾವಾಗ ಪ್ರಾಣ ಪ್ರತಿಷ್ಠೆ ಅನ್ನೋದು ನಡೆಯುತ್ತೆ ದೇವಸ್ಥಾನದ ಗರ್ಭ ಗುಡಿಯಲ್ಲಿ ಇರುವಂತಹದ್ದು ಮೂರ್ತಿ ಅಲ್ಲ ವಿಗ್ರಹ ಅದು ಶಿಲ್ಪಕಲೆ ಅಲ್ಲ ಅದರ ಒಳಗಡೆ ಏನು ಇನ್ಸ್ಟಾಲ್ ಆಗಿದೆ ಸೊ ನಾನು ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವರಿಗೆ ಅಲಂಕಾರ ಮಾಡಿರ್ತಾರೆ ಆ ವಿಗ್ರಹವನ್ನ ನೋಡಿದ ತಕ್ಷಣ ನನಗೊಂದು ಸೂದಿಂಗ್ ಎಫೆಕ್ಟ್ ಶುರು ಆಗುತ್ತೆ ಆ ಅಲಂಕಾರವನ್ನ ನೋಡಿ ಅಲ್ಲಿರುವಂತಹ ದೇವಸ್ಥಾನದ ಸುತ್ತಮುತ್ತಲಲ್ಲಿ ಇರುವಂತಹ ಧೂಪ ಇರಬಹುದು ಊದಿನ ಕಡ್ಡಿ ಇರಬಹುದು ಕರ್ಪೂರ ಇರಬಹುದು ಇದೆಲ್ಲವೂ ನನಗೆ ಸೆನ್ಸ್ ಮಾಡಕ್ ಸಿಗುತ್ತೆ ಡೆಫಿನೆಟ್ಲಿ ನನ್ನ ಮೂಡ್ ಅನ್ನೋದು ಅಪ್ಲಿಫ್ಟ್ ಆಗುತ್ತೆ ಅದರಲ್ಲಿ ಹಾರ್ಮೋನಲ್ ವೇರಿಯೇಷನ್ ಅಂತ ಹೇಳ್ತೀರಾ ನನಗೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತಾ ಡೂ ವಾಟ್ ಎವರ್ ಯು ಸೇ ವಾಟ್ ಮೇಕ್ ಸೆನ್ಸ್ ಟು ಯು ಯು ಕೀಪ್ ದ್ಯಾಟ್ ಬಟ್ ನನ್ನ ಎನರ್ಜಿ ಎಲಿವೇಟ್ ಆಗಿದ್ದಂತೂ ಸತ್ಯನ ನೆಕ್ಸ್ಟ್ ಅಂದ್ರೆ ನೋಡೋದ್ರ ಮೂಲಕ ಕಣ್ಣಿನ ಮೂಲಕ ನನಗೆ ಒಂದು ವಿಜುವಲ್ ಎಫೆಕ್ಟ್ ಅನ್ನೋದು ಸಿಕ್ತು ನನ್ನ ದೇಹದ ಒಳಗಡೆ ಇರುವಂತಹ ಎನರ್ಜಿ ಅನ್ನೋದ್ರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಶುರುವಾಯಿತು ನೆಕ್ಸ್ಟ್ ಅಲ್ಲಿ ಆರತಿಯನ್ನ ಬೆಳಗ್ತಾರೆ ದೇವರ ಮುಖ ಅನ್ನುವಂಥದ್ದು ನನಗೆ ಕಾಣಿಸುತ್ತೆ ವೇದ ಘೋಷ ಅನ್ನೋದು ಕೇಳಿಸುತ್ತೆ ಮಂತ್ರದ ಉಚ್ಚಾರಣೆ ಅನ್ನೋದು ನನ್ನ ಕಿವಿಯಲ್ಲಿ ಕೇಳಿಸ್ಕೊಡುತ್ತೆ ಗಂಟಾ ನಾದ ಅನ್ನುವಂಥದ್ದು ಕೇಳಿಸುತ್ತೆ ಶಂಖ ಇರಬಹುದು ಜಾಗಟೆ ಇರಬಹುದು ವಾದ್ಯಗಳಿರಬಹುದು ಇದೆಲ್ಲವನ್ನ ಕೇಳಿದಾಗ ನನ್ನ ಕಿವಿಯ ಮೂಲಕ ಆ ಕೇಳಿಸ್ಕೊಳ್ಳುವಂತಹ ಒಂದು ವೈಬ್ರೇಷನ್ ಇದೆ ಅಲ್ವಾ ಅದು ಡೆಫಿನೆಟ್ಲಿ ಎಲಿವೇಟ್ ಆಗುತ್ತೆ ಎನರ್ಜಿ ಅಂತಂದ್ರೆ ಏನು ನಥಿಂಗ್ ಬಟ್ ದ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಈ ನಮ್ಮ ಸೈನ್ಸ್ ನಲ್ಲಿ ಎಸ್ಪೆಷಲಿ ಕ್ವಾಂಟಮ್ ಫಿಸಿಕ್ಸ್ ಅನ್ನ ನೀವು ಓದ್ರಿ ಅಂತಂದ್ರೆ ಎವ್ರಿಥಿಂಗ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಸೊ ಆ ಕೇಳಿಸ್ಕೊಳ್ಳೋದ್ರಿಂದ ನನ್ನೆಲ್ಲ ಒಳಗಡೆ ಒಂದು ಎನರ್ಜಿಯ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಶುರುವಾಯಿತು ನೆಕ್ಸ್ಟ್ ನಾನು ಅಲ್ಲಿ ದೇವರಿಗೆ ನಮಸ್ಕಾರ ಮಾಡೋದಿರಬಹುದು ಆರತಿಯನ್ನ ಮುಟ್ಟಿ ತಗೊಳ್ಳೋದಿರಬಹುದು ಶಾಖವನ್ನ ರಿಸೀವ್ ಮಾಡ್ಕೊಳ್ಳೋದಿರಬಹುದು ಇದೆಲ್ಲವೂ ಕೂಡ ನನಗೆ ಟಚ್ ನ ಮೂಲಕ ಒಂದು ಒಳ್ಳೆ ಫೀಲಿಂಗ್ ಅನ್ನ ಕೊಡುತ್ತೆ ಹಾಗೆ ನಾನು ಉದ್ದಕ್ಕೆ ನಮಸ್ಕಾರ ಮಾಡ್ತೀನಿ ದೇವರಿಗೆ ಇದಕ್ಕೆ ಎರಡು ಅರ್ಥ ಇದೆ ಒಂದು ಸ್ಪಿರಿಚುವಲ್ ಸೆನ್ಸ್ ಕೂಡ ಶುರುವಾಗುತ್ತೆ ನಾನು ನಮಸ್ಕಾರ ಮಾಡಿದೆ ಅಂದ ತಕ್ಷಣ ಒಂದು ಸರಂಡ್ರೆನ್ಸ್ ಅನ್ನುವಂಥದ್ದು ನನ್ನ ಭಾವನೆ ಒಳಗೊಳ್ಳುತ್ತೆ ಅಂದ್ರೆ ಈಗೋವನ್ನ ಪಕ್ಕ ಕೆಟ್ಟು ನಾನು ಯಾರಿಗೋ ಸರೆಂಡರ್ ಆಗ್ತಾ ಇದ್ದೀನಿ ಆ ಸರಂಡ್ರೆನ್ಸ್ ಇದ್ದಾಗ ಯಾವಾಗ್ಲೂ ಯಾವ ಪಾತ್ರೆಯಲ್ಲಿ ನೀವೇನಾದ್ರೂ ಹಾಕ್ಬಹುದು ಯಾವ ಪಾತ್ರೆ ಖಾಲಿ ಇದೆ ಸೊ ನನ್ನ ತಲೆ ಒಳಗಡೆ ಇರುವಂತಹ ಈಗೋ ಅನ್ನುವಂಥದ್ದು ಪಕ್ಕಕ್ಕಿರುವಾಗ ಅದರ ಒಳಗಡೆ ಯಾವುದೋ ಒಂದು ಉತ್ತಮ ಎನರ್ಜಿಯ ಹರಿಯುವಿಕೆ ಅನ್ನುವಂಥದ್ದು ಏನಿರುತ್ತೆ ಫ್ಲೋ ಅಂತ ಕರಿತೀವಲ್ವಾ ಅದು ಈಸಿ ಆಗತ್ತೆ ಅದಾದ್ಮೇಲೆ ನನಗೆ ಅಲ್ಲಿ ಪ್ರಸಾದವನ್ನ ಕೊಡ್ತಾರೆ ನಾನು ಅದನ್ನ ತಿಂತೀನಿ ಅಂದ್ರೆ ಟೇಸ್ಟ್ ನ ಮೂಲಕ ನನಗೆ ಎನರ್ಜಿ ಅಪ್ಲಿಫ್ಟ್ ಅನ್ನೋದು ಆಯ್ತು ಅದಕ್ಕೆ ಹೇಳೋದು ಬೇರೆ ಬಿಲೀಫ್ ಸಿಸ್ಟಮ್ನಲ್ಲಿ ಇರುವಂತಹ ಪ್ಲೇಸಸ್ ಏನಿರುತ್ತೆ ಇಟ್ ಮೈಟ್ ಬಿ ಅ ಪ್ಲೇಸ್ ಆಫ್ ವರ್ಷಿಪ್ ಆರ್ ಪ್ರೇಯರ್ ಬಟ್ ಸನಾತನ ಧರ್ಮದ ದೇವಸ್ಥಾನಗಳು ಇಟ್ಸ್ ನಾಟ್ ಓನ್ಲಿ ಅ ಪ್ಲೇಸ್ ಆಫ್ ವರ್ಷಿಪ್ ಇಟ್ಸ್ ಅ ಪ್ಲೇಸ್ ಆಫ್ ರಿಜುವನೇಷನ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಜೊತೆಗೆ ಅವಾಗ್ರಾಮಲೆಲ್ಲ ಪ್ರಾಣ ಪ್ರತಿಷ್ಠೆ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ನ್ಯೂಸ್ ಚಾನಲ್ ಇರಬಹುದು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಮಾತಾಡ್ತಾ ಮಾತಾಡ್ತಾ ಕೆಲವೊಂದಷ್ಟು ತಪ್ಪು ಮಾಹಿತಿಯನ್ನ ಕೊಟ್ರು ನಮ್ಮ ವೇದದ ಮೂಲಕ ಅಂದ್ರೆ ವೇದಿಕ್ ಕಲ್ಚರ್ ನ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದು ನಡೀತೆ ಅಂತ ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದಿರಬಹುದು ದೇವಸ್ಥಾನದ ಕನ್ಸ್ಟ್ರಕ್ಷನ್ ಇರಬಹುದು ಇದು ಯಾವುದು ಕೂಡ ವೇದಿಕ್ ಕಲ್ಚರ್ ಅಲ್ಲವೇ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನ ಮಾಡಿದ್ದೀನಿ ಹಿಂದೂ ಧರ್ಮ ಪೂರ್ತಿ ವೈದಿಕ ಅಲ್ಲ ಅಂತ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಆ ಒಂದು ವಿಡಿಯೋವನ್ನ ನೋಡಿ ಪ್ರಾಣ ಪ್ರತಿಷ್ಠಾಪನೆ ಇರಬಹುದು ಅಥವಾ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಇರಬಹುದು ಅಥವಾ ಒಂದು ಮೂರ್ತಿಯ ಕೆತ್ತನೆ ಅನ್ನುವಂಥದ್ದು ಇರಬಹುದು ಇದೆಲ್ಲವೂ ಕೂಡ ನಮ್ಗೆ ತಿಳ್ಕೊಳ್ಳೋಕೆ ಸಿಗೋದು ಆಗಮ ಶಾಸ್ತ್ರದಲ್ಲಿ ವಿಚ್ ಈಸ್ ಅ ಪ್ಯೂರ್ ತಾಂತ್ರಿಕ್ ಪ್ರಾಕ್ಟೀಸ್ ತಾಂತ್ರಿಕ್ ಪ್ರಾಕ್ಟೀಸ್ ಇದು ಸೊ ಯಾವಾಗ ಒಂದು ಮೂರ್ತಿ ವಿಗ್ರಹ ಆಗತ್ತೆ ಅಲ್ಲ ದಾಟ್ ಈಸ್ ಡನ್ ಥ್ರೂ ತಾಂತ್ರಿಕ್ ಪ್ರಾಕ್ಟೀಸ್ ಅದಕ್ಕೆ ಅದರದ್ದೇ ಆಗಿರುವಂತಹ ಮಂತ್ರ ಇರುತ್ತೆ ಅದರದ್ದೇ ಆಗಿರುವಂತಹ ರಿಚುವಲ್ಸ್ ಇರುತ್ತೆ ಅದರದ್ದೇ ಆಗಿರುವಂತಹ ಕೆಲವೊಂದಷ್ಟು ಎನ್ವಿರಾನ್ಮೆಂಟ್ ಅನ್ನೋದನ್ನ ಸೆಟ್ ಮಾಡಬೇಕು ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ ಈ ವಿಡಿಯೋವನ್ನ ನೋಡಿರ್ತೀರಾ ನೀವು ಪ್ರಾಣ ಪ್ರತಿಷ್ಠಾಪನೆ ನಡೆಯೋಕ್ಕಿಂತ ಮೂರ್ ದಿನ ಮುಂಚೆ ಮೂರ್ತಿಗೆ ಒಂದಷ್ಟು ರಿಚುವಲ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ಅದನ್ನ ಇಂಥದ್ರೊಳಗಡೆ ಇಂಥ ಧಾನ್ಯದ ಒಳಗಡೆ ಅಥವಾ ಇಂಥ ದ್ರವ್ಯದ ಒಳಗಡೆ ಮುಳುಗಿಸಿಡಬೇಕು ಇಷ್ಟು ಗಂಟೆಯ ಕಾಲ ಅನ್ನುವಂತಹ ವಿಧಾನ ಅನ್ನುವಂಥದ್ದು ಇರುತ್ತೆ ಐ ಆಮ್ ನಾಟ್ ಆನ್ ಎಕ್ಸ್ಪರ್ಟಿ ಬಟ್ ರಫ್ ಆಗಿ ಏನ್ ನಡೆಯುತ್ತೆ ಅನ್ನುವಂತಹ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಐ ಆಮ್ ಜಸ್ಟ್ ಟ್ರೈಂಗ್ ಟು ಡಿಕೋರ್ ದ ಸೈನ್ಸ್ ಬಿಹೈಂಡ್ ಇಟ್ ದ ಲಾಜಿಕ್ ಬಿಹೈಂಡ್ ಇಟ್ ಸೊ ಅದನ್ನ ಆ ರೀತಿ ಮಾಡೋದ್ರಿಂದ ಅದನ್ನ ಎನರ್ಜೈಸ್ ಮಾಡ್ತಾ ಇರೋದು ಅಂದ್ರೆ ಕಲ್ಲನ್ನ ಒಂದು ಮೂರ್ತ ರೂಪಕ್ಕೆ ತರ್ತಾ ಇರಬೇಕಿದ್ರೆ ಅದಕ್ಕೆ ಎನರ್ಜಿ ಕೊಡ್ಬೇಕಲ್ವಾ ಇಟ್ಸ್ ಆಲ್ ದಟ್ ಪ್ರೊಸೀಜರ್ ಒಂದು ಕಾಲದಲ್ಲಿ ಐ ಆಮ್ ಸ್ಪಿರಿಚುವಲ್ ಬಟ್ ಐ ಡೋಂಟ್ ಲೈಕ್ ರಿಚುವಲ್ಸ್ ಅಂತ ಹೇಳ್ತಾ ಇದ್ದೆ ದರ್ ಈಸ್ ನೋ ಸ್ಪಿರಿಚುಯಾಲಿಟಿ ವಿದೌಟ್ ರಿಚುವಲ್ಸ್ ಸೀರಿಯಸ್ಲಿ ಮೆಡಿಟೇಷನ್ ಅಂತ ಹೇಳ್ತೀವಲ್ವಾ ನಾವು ಸ್ಪಿರಿಚುಯಾಲಿಟಿ ರಿಲೇಟೆಡ್ ಆಗಿ ಮೆಡಿಟೇಷನ್ ಇಸ್ ಆಲ್ಸೋ ಅ ರಿಚುವಲ್ ಸೊ ಈ ರೀತಿ ಎನರ್ಜೈಸ್ ಮಾಡಾದ್ಮೇಲೆ ಆ ಕಣ್ಣಿನ ಕಟ್ಟಿರುವಂತಹ ಪಟ್ಟಿಯನ್ನ ತೆಗೆದ ತಕ್ಷಣ ಅದ್ರ ಎದುರುಗಡೆ ಒಂದು ಕನ್ನಡಿಯನ್ನ ಹಿಡಿತಾರೆ ಆ ಕನ್ನಡಿ ಪಟ್ಟಂತ ಒಡೆದೋಗತ್ತೆ ಕೆಲವು ಜನ ಅದು ಮಾರ್ಫ್ ಮಾಡಿರೋ ವಿಡಿಯೋ ಆ ರೀತಿ ಎಲ್ಲ ಏನು ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಇವತ್ತು ಕೂಡ ಕೆಲವೊಂದಷ್ಟು ತರ್ಕಕ್ಕೆ ನಿಲುಕದ್ದೇ ಇರುವಂತಹ ವಿಚಾರಗಳನ್ನ ಕೇಳಿಸ್ಕೊಳ್ಳೋಕೆ ನೋಡೋಕೆ ಸಿಗತ್ತೆ ಸೊ ಇಂಥದ್ದಾಗೋದು ಯಾಕೆ ಅಂತ ನಾನಿದನ್ನ ನನ್ನ ಬುದ್ಧಿ ಮಟ್ಟಕ್ಕೆ ಹೆಂಗ ಅರ್ಥ ಮಾಡ್ಕೊಳ್ತೀನಿ ಅಂತಂದ್ರೆ ಮಾರ್ವೆಲ್ ಕರೆಕ್ಟರ್ ಅಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಅನ್ನ ಯಾರ್ಯಾರು ಇಷ್ಟ ಪಡ್ತೀರಾ ಸೊ ಆ ಸಿನಿಮಾದಲ್ಲಿ ಇಂಥದ್ದೇ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ನಾವು ಮಾರ್ವೆಲ್ ಕ್ಯಾರೆಕ್ಟರ್ ಅನ್ನ ಆ ಒಂದು ಕಥೆಯನ್ನ ಬೇಗ ಒಪ್ಕೊಬಿಡ್ತೀವಿ ಆದ್ರೆ ಹನುಮಂತ ಸಂಜೀವಿನಿ ಪರ್ವತ ಎತ್ಕೊಂಡ್ ಅಂತಂದ್ರೆ ಹಾ ಇದು ಮೂಢನಂಬಿಕೆ ಅಂತ ಕ್ವೆಶ್ಚನ್ ಮಾಡ್ತೀವಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಹಿಪೋಕ್ರಸಿ ಸೊ ಆ ಡಾಕ್ಟರ್ ಸ್ಟ್ರೇಂಜ್ ಅಲ್ಲೂ ಕೂಡ ಒಂದು ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ ಅಂದ್ರೆ ಒಂದು ಡೈಮೆನ್ಷನ್ ನಿಂದ ಅಥವಾ ಒಂದು ನಿಂದ ಒಂದು ಪ್ರಪಂಚದಿಂದ ಇನ್ನೊಂದು ಪ್ರಪಂಚಕ್ಕೆ ಎಂಟರ್ ಆಗುವಂತಹ ಒಂದು ಪೋರ್ಟಲ್ ಇಲ್ಲಿ ಕನ್ನಡಿ ಅನ್ನುವಂಥದ್ದು ಏನಿದೆ ಅಲ್ವಾ ಇಟ್ ಈಸ್ ಅಗೇನ್ ಅ ಪೋರ್ಟಲ್ ನಿರ್ಜೀವ ಸ್ಥಿತಿಯಿಂದ ಜೀವ ತಳೆಯುವಂತಹ ಸ್ಥಿತಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಗುವಂತಹ ರಿಯಾಕ್ಷನ್ ಅದು ಈಗ ಒಂದು ನಿರ್ಜೀವ ವಸ್ತುಗೂ ಜೀವ ವಸ್ತುಗೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರಿ ಅಂತಂದ್ರೆ ಬೋತ್ ಆರ್ ಮೇಡಪ್ ಆಫ್ ಆಟಮ್ಸ್ ನಾನು ಪ್ರಾಪರ್ ಸೈನ್ಸ್ ಅನ್ನ ಮಾತಾಡ್ತಾ ಇರೋದು ನಿರ್ಜೀವ ವಸ್ತುವಿನಲ್ಲೂ ಆಟಮ್ ಇದೆ ಜೀವ ಇರುವಂತಹ ವಸ್ತು ಕೂಡ ಆಗಿರೋದು ಆಟಮ್ನಿಂದ ಆದ್ರೆ ಜೀವ ಇರುವಂತಹ ವಸ್ತುವಿಗೆ ಜೀವ ಇದೆ ಅಂತ ಯಾಕೆ ಕರಿತೀವಿ ಬಿಕಾಸ್ ಆಫ್ ಪ್ರಾಣ ನಮ್ಮ ಉಲ್ಲೇಖದ ಪ್ರಕಾರ ನಾನಿವಾಗ ಒಬ್ಬ ಮನುಷ್ಯ ಅಂತಂದ್ರೆ ನನ್ನ ಒಳಗಡೆ ಐದು ರೀತಿಯ ಪ್ರಾಣಗಳ ಪ್ರತಿಷ್ಠಾಪನೆ ಅನ್ನುವಂಥದ್ದು ಆಗಿದೆ ಯಾವಾಗ ಆ ಐದು ರೀತಿಯ ಪ್ರಾಣ ಅನ್ನುವಂಥದ್ದು ಈ ದೇಹವನ್ನ ಬಿಟ್ಟು ಹೋಗುತ್ತೆ ನಾನು ಡೆಡ್ ಬಾಡಿ ಅಂತ ಕರೆಸ್ಕೊಳ್ತೀನಿ ಹಾಗಾದ್ರೆ ಕೆಲವು ಜನರಿಗೆ ಒಂದು ಕ್ವೆಶನ್ ಬರುತ್ತೆ ಒಂದು ಉಡಾಫೆ ಕ್ವಶನ್ ಕೇಳ್ತಾರಲ್ವಾ ಓ ಓಕೆ ಇವಾಗ ವಿಗ್ರಹದೊಳಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತಂದ್ರೆ ನಾಳೆಯಿಂದ ಅವರು ಸನಾತನ ಕಥನ ಹೇಳ್ತಾರ ರಾಮ್ಲಲ್ಲಾನು ಸನಾತನ ಕಥನ ಹೇಳ್ಬಹುದಾ ದಿಸ್ ಇಸ್ ವೆರ್ ವಿ ಗೋ ರಾಂಗ್ ನನ್ನ ಮಾನಸಿಕ ಸ್ಥಿತಿಗೆ ಏನ್ ಅರ್ಥ ಆಗತ್ತೆ ಅನ್ನುವಂಥದ್ದನ್ನ ಮಾತ್ರ ನಾನು ಒಪ್ಕೊಳ್ತೀನಿ ಅನ್ನುವಂತಹ ಮನಸ್ಥಿತಿ ಇದೆ ಅಲ್ಲ ದಿಸ್ ಕೆನಾಟ್ ಗೋ ಬಿಯಾಂಡ್ ಸೈನ್ಸ್ ಈಗ ಒಂದು ಮೂರ್ತಿ ವಿಗ್ರಹ ಆದ ಮೇಲೆ ಅದು ಎಲ್ಲಾ ರೀತಿಯಲ್ಲಿ ಮನುಷ್ಯರ ರೀತಿಯಲ್ಲಿ ವರ್ತಿಸಬೇಕು ಅಂತ ಇದೆಯಾ ಅಂದ್ರೆ ಬೆಳಿಗ್ಗೆ ಎದ್ದು ಊಟ ಮಾಡಿ ಆಫೀಸ್ಗೆ ಹೋಗಿ ವಾಪಸ್ ಬಂದು ಮದ್ವೆ ಟೈಮ್ ಅಲ್ಲಿ ಮದ್ವೆ ಆಗಿ ನಾಲ್ಕು ಮಕ್ಕಳನ್ನ ಮಾಡಿ ದಿಸ್ ಇಸ್ ಕಾಲ್ಡ್ ಲೈಫ್ ಪ್ರೊಸೆಸಸ್ ದರ್ ಈಸ್ ಲೈಫ್ ಬಿಯಾಂಡ್ ದಿಸ್ ಲೈಫ್ ಪ್ರೊಸೆಸಸ್ ಒಂದು ಮೂರ್ತಿ ವಿಗ್ರಹ ಮಾಡಿಕೊಳ್ಳುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ನನಗೆ ಆ ಹೈಯೆಸ್ಟ್ ಎನರ್ಜಿಯ ಒಂದು ಕನೆಕ್ಷನ್ ಬೇಕು ನನಗೆ ಗೊತ್ತಿಲ್ಲ ಅದು ಎಲ್ಲಿದೆ ಹೇಗಿದೆ ಏನ್ ಮಾಡುತ್ತೆ ಏನು ಗೊತ್ತಿಲ್ಲ ನನಗೆ ಬಟ್ ನನ್ನ ಬುದ್ಧಿಯ ಮಟ್ಟಕ್ಕೆ ಏನ್ ಅರ್ಥ ಆಗತ್ತೆ ಅನ್ನೋದ್ರ ಮೂಲಕ ಆ ಒಂದು ಮೂರ್ತಿಯನ್ನ ನಾನು ಎನರ್ಜೈಸ್ ಮಾಡಿ ಅದರಲ್ಲಿ ಏನೇನ್ ಟ್ರಾನ್ಸ್ಫಾರ್ಮೇಶನ್ ನನಗೆ ಸಾಧ್ಯ ಇದೆ ಅದನ್ನ ಅಚೀವ್ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಪ್ರಾಣ ಪ್ರತಿಷ್ಠೆಯ ಉದ್ದೇಶ ಮೂರ್ತಿಗೂ ವಿಗ್ರಹಕ್ಕೂ ಈ ಡಿಫ್ರೆನ್ಸ್ ಇದೆ ಆ ಕಾರಣದಿಂದನೇ ನಾವು ಗರ್ಭಗುಡಿಯಲ್ಲಿ ಪ್ರತಿದಿನ ಆರತಿ ಬೆಳಗೋದಿರಬಹುದು ಅಭಿಷೇಕ ಮಾಡೋದಿರಬಹುದು ವಿಶೇಷ ಅಲಂಕಾರಗಳನ್ನ ಮಾಡೋದಿರಬಹುದು ಇದು ಎಲ್ಲವೂ ಏನಕ್ಕೆ ಅಂತಂದ್ರೆ ಆಗಿರುವಂತಹ ಪ್ರಾಣ ಪ್ರತಿಷ್ಠೆಯನ್ನ ರಿಟೈನ್ ಮಾಡಿಕೊಳ್ಳೋಕೆ ನಾನು ಹೇಳ್ದೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು ಅಂತಂದ್ರೆ ಆ ಎನರ್ಜಿ ಫ್ಲೋ ಆಗ್ಬೇಕು ಅಂತಂದ್ರೆ ನೀವು ಅದನ್ನ ಮೇಂಟೈನ್ ಮಾಡ್ಬೇಕು ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಪೂರ್ವಜರು ಕಂಡು ಹಿಡಿದು ಅದನ್ನ ಪ್ರಾಕ್ಟೀಸ್ ಮಾಡಿ ಮುಂದ್ ಬರುವಂತಹ ಜನರೇಷನ್ಗೂ ಗೊತ್ತಿರಲಪ್ಪ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಬರೆದಿಟ್ಟು ಹೋಗಿದ್ದಾರೆ ಅಂಡ್ ವಿ ಆರ್ ಫಾಲೋವಿಂಗ್ ದ್ಯಾಟ್ ಹಿಂದೂ ಧರ್ಮದ ಸನಾತನ ಧರ್ಮದ ಪ್ರಾಕ್ಟೀಸಸ್ ಅನ್ನುವಂಥದ್ದಿದೆ ಅಲ್ಲ ನಾವು ಮೇಲ್ಮಟ್ಟದಲ್ಲಿ ನೋಡಿದ್ವಿ ಅದಕ್ಕೆ ಸೈಂಟಿಫಿಕ್ ರೀಸನಿಂಗ್ ಹೇಳಿ ಫಾರ್ಮುಲಾ ಹೇಳಿ ಕಾಮನ್ ಸೆನ್ಸ್ಗೆ ಇಳಿಸಿ ಮಾತಾಡಿ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಫೈಂಡ್ ದ ಮ್ಯಾಜಿಕ್ ಅಂಡ್ ಲಾಜಿಕ್ ಬಿಹೈಂಡ್ ದಾಟ್ ಪ್ರಾಣ ಪ್ರತಿಷ್ಠೆ ಅನ್ನುವಂಥದ್ದು ಮೂಢನಂಬಿಕೆ ಅಲ್ಲ ಸೈಂಟಿಫಿಕಲಿ ಆ್ಯಂಡ್ ಲಾಜಿಕಲಿ ಇನ್ಸ್ಟಾಲ್ ಮಾಡುವಂತಹ ಒಂದು ಪ್ರಕ್ರಿಯೆ ಅಲ್ಟಿಮೇಟ್ಲಿ ಸೈನ್ಸ್ನಲ್ಲಿ ಬಿಲೀವ್ ಮಾಡೋದ್ ನಾವು ಏನನ್ನ ಆಟಮ್ ಅಂತ ಹೇಳ್ತೀವಿ ಆಟಮ್ ಒಳಗಡೆ ಮೂರು ರೀತಿಯ ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳ್ತೀವಿ ಅಗೇನ್ ಅದರ ಒಳಗಡೆ ಆ ನ್ಯೂಕ್ಲಿಯಸ್ ಒಳಗಡೆ ಇವಾಗ ಗಾಡ್ ಪಾರ್ಟಿಕಲ್ ಅನ್ನೋದನ್ನ ಕೂಡ ಹೇಳ್ತೀವಿ ಕಣ್ಣಿಗೆ ಕಾಣಿಸುತ್ತಾ ಇದು ಕಾಣಿಸಲ್ಲ ಸ್ಟಿಲ್ ಹೌ ಐ ಸೇ ದಿಸ್ ಬಿಕಾಸ್ ಐ ಹ್ಯಾವ್ ಮ್ಯಾಥಮೆಟಿಕಲ್ ಫಾರ್ಮ್ಯುಲೇಷನ್ ಫಾರ್ ದ್ಯಾಟ್ ಅಂಡ್ ಆ ಮ್ಯಾಥಮೆಟಿಕಲ್ ಫಾರ್ಮ್ಯುಲೇಷನನ್ನು ಬರಿಬೇಕು ಅಂತಂದರೆ ನಾನು ಮೊದಲು ಏನು ಮಾಡಬೇಕು ಐ ಶುಡ್ ಹ್ಯಾವ್ ಆ್ಯನ್ ಇಮ್ಯಾಜಿನೇಷನ್ ಕಲ್ಪನೆ ಬೇರೆ ಭ್ರಮೆ ಬೇರೆ ಇಮ್ಯಾಜಿನೇಷನ್ ಅಂಡ್ ಇಲ್ಯೂಷನ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ಯಾವುದೇ ಕ್ರಿಯೇಷನ್ ದಿಸ್ ಕೆನಾಟ್ ಹ್ಯಾಪನ್ ವಿಥೌಟ್ ಆ್ಯನ್ ಇಮ್ಯಾಜಿನೇಷನ್ ಸನಾತನ ಕಥನ ಅನ್ನುವಂತಹ ಒಂದು ಚಾನೆಲ್ ನಂದು ಇರಬೇಕು ಅಂತ ಹೇಳಿದಾಗ ನನ್ನಲ್ಲಿ ಅಲ್ಲಿ ಏನ್ ಹೇಳಬೇಕು ಯಾವ ಕಾಂಟೆಂಟ್ ಕೊಡಬೇಕು ಯಾವ ಒಂದು ಆಡಿಯನ್ಸ್ ಅನ್ನ ಗ್ರಾಬ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ನನ್ನ ಅಪಿಯರೆನ್ಸ್ ಹೇಗಿರ್ಬೇಕು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಇಮ್ಯಾಜಿನೇಷನ್ ಇಲ್ಲದೆ ಒಂದು ರಫ್ ಐಡಿಯಾ ಅನ್ನೋದು ನನಗೆ ಇಲ್ಲದೆ ನಾನು ಇದನ್ನ ಇಲ್ಲಿ ಬಂದು ಹಿಂಗೆ ಮಾಡ್ಬಿಡ್ತೀನಿ ಅನ್ನೋದು ಇಟ್ಸ್ ಹೈಲಿ ಇಂಪಾಸಿಬಲ್ ಹಾಗಾಗಿ ಪ್ರತಿಯೊಂದು ಕ್ರಿಯೇಷನ್ ಆಗಬೇಕು ಅಂತಂದ್ರೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಬೈ ಇಮ್ಯಾಜಿನೇಷನ್ ನಮ್ಮ ಕಲ್ಪನೆ ಅನ್ನುವಂಥದ್ದೇ ಈ ಪ್ರಪಂಚದಲ್ಲಿ ಇರುವಂತಹ ಹೈಯೆಸ್ಟ್ ಕಾನ್ಸಿಯಸ್ನೆಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರಲ್ಲ ಏ ಈ ರಿಚುವಲ್ಸ್ ಅಲ್ಲ ನಾನ್ ಸೆನ್ಸ್ ಅಂತ ಹೇಳ್ತಾರಲ್ವಾ ಅಂಥವರಿಗೆ ಇಂಥ ವಿಡಿಯೋವನ್ನ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಲ್ಲದನ್ನ ಒಪ್ಕೋಬೇಕು ಬ್ಲೈಂಡ್ಲಿ ಅಂತ ನಾನು ಹೇಳೋದೇ ಇಲ್ಲ ಯಾಕೆಂತಂದ್ರೆ ನಾನೇ ಒಪ್ಪಲ್ಲ ಆದ್ರೆ ಇದ್ರ ಏನೋ ಉದ್ದೇಶ ಇರಬೇಕು ಆ ಉದ್ದೇಶ ಕೆಲಸತಿ ಒಂದು ಓವರ್ ದ ಪೀರಿಯಡ್ ಆಫ್ ಟೈಮ್ ಬೇರೆ ಬೇರೆ ರೀತಿಯಲ್ಲಿ ರಾಂಗ್ ಆಗ್ತಾ ಬಂದ್ಬಿಟ್ಟಿರತ್ತೆ ಶುರುವಾಗಿರೋದೊಂದಾಗಿರುತ್ತೆ ಅದ್ರ ನಂತರದಲ್ಲಿ ಮಧ್ಯದಲ್ಲಿ ಜನ ಸೇರ್ಕೊಂಡು ಅದಕ್ಕೆ ಲಾಜಿಕ್ ಇಲ್ಲದೆ ಕೆಲವೊಂದಷ್ಟು ಪ್ರಾಕ್ಟೀಸಸ್ ಅನ್ನ ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡಿಸಿರ್ತಾರೆ ಅಂತದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಒಂದು ಪ್ರಕ್ರಿಯೆ ನಡೀತಾ ಇದೆ ಒಂದು ರಿಚುವಲ್ ನಡೀತಾ ಇದೆ ಅದಕ್ಕೆ ಇದ್ರದೇ ಆಗಿರುವಂತ ಕೆಲವೊಂದಷ್ಟು ಶಾಸ್ತ್ರದ ಉಲ್ಲೇಖ ಅನ್ನುವಂಥದ್ದಿದೆ ಅಂತಂದ್ರೆ ಓಕೆ ಇದ್ರ ಹಿಂದಿರುವಂತಹ ಸೈನ್ಸ್ ಏನು ಇದ್ರ ಹಿಂದಿರುವಂತಹ ಪ್ರಾಕ್ಟಿಕ್ಯಾಲಿಟಿ ಏನು ಇದ್ರ ಹಿಂದಿರುವಂತಹ ಲಾಜಿಕ್ ಏನು ಅನ್ನೋದನ್ನ ನಾನು ಕಂಡುಕೊಳ್ತೀನಿ ಅನ್ನುವಂತಹ ಕ್ಯಾಶುವಲ್ ಕ್ಯೂರಿಯಾಸಿಟಿ ಇದ್ರೆ ಇದೆ ಅಲ್ಲ ವಿಲ್ ಎಂಡ್ ಅಪ್ ಇನ್ ಲಾಜಿಕಲ್ ರೀಸನಿಂಗ್ ಅಂಡ್ ಸೈಂಟಿಫಿಕ್ ರೀಸನಿಂಗ್ ಇದು ಈ ವಾರದ ಸನಾತನ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ಶಾರ್ಪ್ ನೈನ್ ಓ ಕ್ಲಾಕ್ ಲೋಕ ಸಮಸ್ತ ಸುಖಿನೋ ಭವಂತು